Funny? Huh? I'm sorry. Aha. Vani. ಸುಂದರವಾಗಿರೋ ನಿನ್ನ ಮುಖದಲ್ಲಿ ಕೋಪ ಬಂದ್ರೆ ದೃಷ್ಟಿ ಬೊಟ್ಟಿಟ್ಟಾಗಿರುತ್ತೆ. ನೋಡಿ, ನಿಮ್ಮ ಮಾತಿಗೆ ಮರಳಾಗೋಡಲ್ಲ ರೀ ನಾನು. ನಿಜ ಹೇಳಿ, ಗಂಡ ಹೆಂಡತಿನ ಒಂದು ಮಾಡಕ್ ಹೋದವಳು ಅರ್ಧ ರಾತ್ರಿಯಲ್ಲಿ ಮನೆಗೆ ಬಂದಿದ್ದೀರಲ್ಲ, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ನಿಜ ಹೇಳ, ಬೇಗನೆ ಬರ್ಬೇಕು ಅಂತಾನೆ ಹೊರಟಿದ್ದೆ. ಕೈ ಮುಗಿದೀನಿ. ಸಮಾಧಾನ ಮಾಡ್ಕೊಳ್ಳುವ ಯಾವ್ರವನೇ, ಏನು ಆಗಕ್ಕಿಲ್ಲ, ಸಮಾಧಾನ ಮಾಡ್ಕೊತಾ ಈ ಸಮಾಧಾನ ಮಾಡ್ಕೊಳ್ಳುವ. ಸ್ವಾಮಿಯರ, ನಿಮ್ ಕಾರಿಗೆ ಬಿಡ್ತೀನಿ, ನಿಮ್ ಅಮ್ಮ ಹೇಳ್ತೀನಿ, ಕಾರ್ ನಿಲ್ಸಿ, ಕಾರ್ ನಿಲ್ಸಿ. ಬೇಗ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಡಾಕ್ಟರ್ ಹೇಳಿದ್ರು. ನನ್ನ ಕರ್ಮಕ್ಕೆ ದೂರಿ ಮುರಿದು ಗಾಡಿ ಬೇರೆ ಬಿದ್ದೋಯ್ತು. ನನ್ನ ಮಗಳ ಜೀವ ಕಾಪಾಡಿ ಹೆದಕೋಬೇಡಿ, ಬಂದೆ. ಈ ತಾಯಿ ಮಗು ಹೇಗಿದ್ದಾರೆ? ಇಬ್ರು ಚೆನ್ನಾಗಿದ್ದಾರೆ. ಈಗಲಾದ್ರೂ ಕೋಪ ಕಡಿಮೆ ಆಯ್ತಾ? ನನ್ನ ಪ್ರೀತಿ ಧಣಿ ಮಾಡಿರೋ ಉಪಕಾರಕ್ಕೆ ಹಾಗೆ ತಪ್ಪಿಕೊಂಡು ಮುತ್ತುಕೊಡೋಣ ಅನ್ಸುತ್ತೆ. ಆದ್ರೆ ಯಾಕೆ, ಏನಾಯ್ತು? ನಿಮಗೋಸ್ಕರ ಕಾಯ್ತಾ ನಾನು ಇನ್ನು ಊಟನೇ ಮಾಡಿಲ್ಲ ರೀ. ಓಹೋ, ಐ ಆಮ್ ಸಾರಿ. ಬಾ, ಊಟ ಮಾಡ. ಧಣಿ ಅವರ, ಏನ್ ರಮಣ? ಅರ್ಜೆಂಟ್ ಆಗಿ ಸ್ವಾಮೀಜಿಯವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಬಂದಿದ್ದಾರೆ. ಹೌದಾ? ಬೆಳಿಗ್ಗೆ ಹೋಗೋರಂತೆ, ಬಂದ್ರೆ ವಾಣಿ ಅದೇನು ಅಂತ ಕೇಳ್ಕೊಂಡು ಬೇಗ ಬಂದ್ಬಿ. ಏನ್ ಸ್ವಾಮೀಜಿ? ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಈಗ್ಲಾ? ಹೌದು. ನಾಳೆ ಮಾತಾಡ್ಬೋದಲ್ವಾ? ದಯವಿಟ್ಟು ಇಲ್ಲ ಅನ್ಬಾರ್ದು, ಬಹಳ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬರ್ತೀರಾ? ಸರಿ ಬನ್ನಿ. ಏನ್ ಮಾಡ್ತಾ ಇದೀಯ? ಗಿಣಿ ಬಂದು ಗಿಡಗನ್ ಗುಡುಗ್ ಸೇರ್ಕೊಂಡ ಹಾಗಾಯ್ತು. ಊರವ್ರು ಉಸಾಬ್ರಿ ನೋಡೋರ್ಗೆ ಹೆಂಡತಿ ಆಗ್ರಿ ಬೇಕು, ರಾಣಿ ತರ ಸುಖದ ಸುಪ್ಪತ್ಗೆಲಿ ಓಲಾಡ್ತೀನಿ ಅಂತ ತಿಳ್ಕೊಂಡಿದ್ದೆ. ಪಂಚರದ ಗಿಣಿ ಆಗ್ಬಿಟ್ಟೆ. ವಾಣಿ, ಯಾಕೀಗಲ ಹುಚ್ಚುಚ ಮಾತಾಡ್ತಾ ಇದೀಯ? ನಿಮ್ಮಿಂದ ಹುಚ್ಚ ಹಿಡಿದು ಬಿಟ್ಟಿದೆ ರೀ, ಅದಕ್ಕೆ ಹೀಗ್ ಮಾತಾಡ್ತಾ ಇದೀನಿ. ಏ ವಾಣಿ, ಎಲ್ಲಿ ಹೋಗ್ತಾ ಇದೀಯ? ನನ್ನಿಂದ ನಿಮಗ್ ತೊಂದ್ರೆ ಆಗೋದ್ ಬೇಡ ಅಂತ ನನ್ ತವ್ರ ಮನೆಗೆ ಹೋಗ್ತಾ ಇದೀನಿ. ಬೇಡ ವಾಣಿ, ನನ್ ಮಾತ್ ಕೇಳು ಪ್ಲೀಸ್. ಎಲ್ಲಿ ಏನ್ರಿ ಮಾಡ್ಬೇಕು? ಆಕಾಶದಲ್ಲಿರೋ ನಕ್ಷತ್ರ ಎಣಿಸ್ಬೇಕಾ?